ಸುಮಾರು 57 ವಿಷಯಗಳನ್ನ ನಾವು ಮಂಜೂರು ಮಾಡೋದು ತೀರ್ಮಾನ ತಗೊಂಡು 57 ವಿಷಯಗಳಲ್ಲಿ, ಅದರಲ್ಲಿ 47 ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವು. 11,770 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು, ಬಹುಶಃ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದೇ ಕಂತಿನಲ್ಲಿ 11,770 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಇಲ್ಲ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಬೀದರ್ನಲ್ಲಿ ಇಂಬ್ಯಾಲೆನ್ಸಸ್ ಏನಿದೆ ರಾಜ್ಯದಲ್ಲಿ, ಆ ಇಂಬ್ಯಾಲೆನ್ಸ್ ಹೋಗ್ಬೇಕು. ಅದಕ್ಕೋಸ್ಕರನೇ 2002 ನಂಜುಂಡಪ್ಪನವರ ವರದಿ, ಡಾಕ್ಟರ್ ನಂಜುಂಡಪ್ಪ ವರದಿ, ಅವತ್ತು ಆ ವರದಿಯನ್ನು ತಗೊಂಡು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಜಾರಿಗೆ ಕೊಡ್ತಕ್ಕಂಥ ಕೆಲಸ ಆಯ್ತು. ಈಗ ಅದು ನಂಜುಂಡಪ್ಪನವರ ವರದಿಯಿಂದ ಇಡೀ ರಾಜ್ಯದಲ್ಲಿ ಅಸಮಾನತೆ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ನಂಜುಂಡಪ್ಪನವರ ವರದಿಗೆ ಬದಲಾಗಿ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇನೆ. ನಂಜುಂಡಪ್ಪನವರ ವರದಿಯಿಂದ ಏನಾಗಿದೆ, 371J ಇಂದ ಏನಾಗಿದೆ, ಇದರಿಂದ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗಿದೆಯಾ, ನಿರುದ್ಯೋಗದ ಸಮಸ್ಯೆ ಬಗೆಹರಿದಿದೆಯಾ, ಅಭಿವೃದ್ಧಿ ಆಗಿದೆಯಾ, ಮಾಲ್ನ್ಯೂಟ್ರಿಷನ್ ಕಡಿಮೆ ಆಗಿದೆಯಾ, ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗಿದೆಯಾ, ಇವೆಲ್ಲನೂ ಕೂಡ ತಿಳ್ಕೊಳ್ಳಿಕ್ಕೋಸ್ಕರ ಮತ್ತೆ ವರದಿಯನ್ನ ಕೊಡ್ಲಿಕ್ಕೋಸ್ಕರ ಗೋವಿಂದರಾವ್ ಅವರು ಒಬ್ಬರು ಆರ್ಥಿಕ ತಜ್ಞರು ಅವರ ಅಧ್ಯಕ್ಷತೆಯಲ್ಲಿ ಗೋವಿಂದರಾವ್ ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಅವರು ವರದಿ ಕೊಟ್ಟ ಮೇಲೆ ಅದನ್ನ ಮತ್ತೆ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. 371J ಆದ್ದರಿಂದ ಈಗಾಗಲೇ ಪ್ರಸ್ತಾಪ ಮಾಡಿದ್ದರೆ ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ಇಲ್ಲಿವರೆಗೆ 10 ವರ್ಷಗಳಲ್ಲಿ 19,000 ಕೋಟಿ ರೂಪಾಯಿ ಮಂಜೂರಾಗಿದೆ, ಅದರಲ್ಲಿ 13,000 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ, 11,000 ಕೋಟಿ ರೂಪಾಯಿ ಖರ್ಚಾಗಿದೆ. ಕಳೆದ ವರ್ಷ 3,000 ಕೋಟಿ ರೂಪಾಯಿಗಳನ್ನು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ. ಈ ವರ್ಷ 5,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ. 5,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ. 371J ಬಂದ್ಮೇಲೆ ಈಗಾಗಲೇ ಮಾತಾಡಿದ್ದಾರೆ ಅನೇಕ ಜನ, ಡಾಕ್ಟರ್ಗಳಾಗಿದ್ದಾರೆ ಅನೇಕ ಜನ, ಇಂಜಿನಿಯರ್ಗಳಾಗಿದ್ದಾರೆ. ಈಗ ನೋಡಿದ್ರೆ ನೀವು ಸನ್ಮಾನ ಮಾಡಿದ್ರು ಬರೀ ಶಿನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ತಹಸೀಲ್ದಾರರು, DYSP ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು ಯಾರ್ಯಾರು ಆಗಿದ್ದಾರೆ ಅಂತಕ್ಕಂಥದ್ದೆಲ್ಲ ನೋಡಿದ್ರು. ಇವೆಲ್ಲ ಆಗ್ಲಿಕ್ಕೆ ಕಾರಣ ಡಾಕ್ಟರ್ಗಳಾಗಬೇಕಾದ್ರೆ, ಇಂಜಿನಿಯರ್ಗಳಾಗಬೇಕಾದ್ರೆ, ಟೀಚರ್ಗಳಾಗಬೇಕಾದ್ರೆ, ಪ್ರೊಫೆಸರ್ಗಳಾಗಬೇಕಾದ್ರೆ 371J ಮಾಡಿದ್ರಿಂದ ನಿಮ್ಮ ಭಾಗಕ್ಕೆ ಹೆಚ್ಚು ಜನ ಆಗ್ಲಿಕ್ಕೆ ಸಾಧ್ಯ ಆಯ್ತು. ನಾವು ಈ ಭಾಗದಲ್ಲಿ 1,09,000 ಹುದ್ದೆಗಳನ್ನು ಗುರುತಿಸಿದ್ದೀವಿ. ಇದರಲ್ಲಿ ಈಗಾಗಲೇ ಸುಮಾರು 79,000 ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ. 1,09,000 ಗುರುತಿಸಿ 179,000 ಹುದ್ದೆಗಳನ್ನ ಭರ್ತಿ ಮಾಡಿದ್ದೇವೆ. ಇದು ಉಳಿದಂತ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಭರ್ತಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ನಿರುದ್ಯೋಗ
ಶಿಕ್ಷಣ, ಆರೋಗ್ಯ, ಮಾಲ್ನ್ಯೂಟ್ರಿಷನ್ ಮತ್ತು ಅಭಿವೃದ್ಧಿ ಈ ಭಾಗದಲ್ಲಿ ಆಗಬೇಕು. ಈ ಭಾಗನೂ ಕೂಡ ಹಳೆ ಮೈಸೂರು ಭಾಗದಷ್ಟೇ ಅಭಿವೃದ್ಧಿ ಆಗಬೇಕು. ಈ ಭಾಗನೂ ಕೂಡ ಮಂಗಳೂರು ಉಡುಪಿಯಷ್ಟೇ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಹೋರಾಟ ಮಾಡದಂತವರಿಗೆಲ್ಲರಿಗೂ ಕೂಡ ನಾನು ಗೌರವವನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಧರ್ಮ್ ಸಿಂಗ್ ಅವರಿಗೆ ಮತ್ತು ಈ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಆಗ 2013ರಲ್ಲಿ ಇದಕ್ಕೆ ತಿದ್ದುಪಡಿಯನ್ನ ಮಾಡಿಕೊಟ್ಟದ್ದು. ಈ ತಿದ್ದುಪಡಿ ಆಗ್ಲಿಕ್ಕೆ ಶಿಫಾರಸು ಮಾಡಿದವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅನ್ನೋದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ.